ಆತ ಹುಟ್ಟುಕುರುಡ, ಅಂದನಾದರೂ ಪರವಾಗಿಲ್ಲ, ಜೊತೆಯಲ್ಲೇ ಬಾಳ್ತೇನೆಂದು ಬಂದ ಸಂಗಾತಿಯು ಅರ್ಧದಲ್ಲೇ ಬಿಟ್ಟು ಹೋದ್ಲು. ಇರಲು ಸೂರಿಲ್ಲ, ಕೇಳಲು ತಮ್ಮವರಿಲ್ಲ ಎಂದು ಕಂಗಾಲಾಗಿದ್ದ ಆತನಿಗೆ ಗ್ರಾಮದ ಯುವಕರೇ ಕೊನೆಗೆ ಸ್ನೇಹಿತರಾದರು. ಅವರು ಬರೆದ ಒಂದೇ ಒಂದು ಪತ್ರ ಅಂಧ ವ್ಯಕ್ತಿ ಕಡೆವರೆಗೂ ನೆನೆಯುವಂತೆ ಮಾಡಿದೆ. ಈತ ಕಾಶಿನಾಥ ಅಗಸರ, ವಿಜಯಪುರದ ಇಂಡಿ ತಾಲೂಕಿನ ಇಂಚುಗೇರಿ ಗ್ರಾಮದ ನಿವಾಸಿ. ಹುಟ್ಟಿದಾಗಿನಿಂದ ಕುರುಡುತನ ಈತನ ಜೊತೆಯಲ್ಲೇ ಇದೆ. ವಾಸಿಸಲೊಂದು ಸೂರಿಲ್ಲವೆಂದು ಹತ್ತಾರು ವರ್ಷದಿಂದ ಅಲೆದು ಅಲೆದು ಈತನ ಚಪ್ಪಲಿ ಸವದಿತೆ ವಿನಃ ಅಂದನ ಗೋಳಾಟ ಕಂಡಿದ್ದ ಅಧಿಕಾರಿಗಳಿಗೆ ಕಂಡೇ ಇರಲಿಲ್ಲ. ಆದರೆ ಅದೇ ಗ್ರಾಮದ ಕೆಲ ಯುವಕರಿಂದ ಕಾಶಿನಾಥನಿಗೆ ಸುಂದರ ಸೂರೊಂದು ದೊರೆತಿದೆ. ಆ ಸೂರಿನಲ್ಲಿ ಅಂದ ಕಾಶಿನಾಥ್ ಸುಖವಾಗಿ ವಾಸಿಸುವಂತಾಗಿದೆ. ಅಲ್ರಿ, ನಾನು 7-8 ವರ್ಷ ಆಯ್ತು ಎಲ್ಲರಿಗೂ ಊರಾಗ ಕೈ ಮುಗಿದು ಕೇಳ್ಕೊಂಡ್ರೆ ಯಾ ಪಂಚಾಯತಿ ಅವರು ಚೇರ್ಮನ್ ರೂ ಮೆಂಬರ್ ಯಾರು ನನ್ನ ಮನೆ ಬೇಡಿದ್ರು ಮನೆ ಕೊಟ್ಟ ಹಾಕಿಬಿಡ್ಲಿಲ್ಲ. ನಾನು ಹರ್ಕು ಬಿಡಿಸಿದಾಗೆ ನಾನು ನನ್ನ ಕೈ ಬಾಯಲ್ಲಿ ಅಡುಗೆ ಸ್ವತಃ ಮಾಡ್ಕೊಂಡು ಊಟ ಮಾಡ್ಕೋತಾ ಇದ್ದೆ. ಆದರೂ ಮುಂದೆ ಒಂದು ದಿವಸ ಏನು ಟಿ ಪಿ ಮೆಂಬರ್ನ ಬಂದು ಭೇಟಿ ಆದರು. ನಾಲ್ಕು ಹುಡುಗರು ಎಲ್ಲರೂ ಕುಡಿದು ಒಂದು ಜೊತೆಗೂಡಿ ಒಂದು ರಾತ್ರಿ ಒಂದು ಹಗಲ ಸತ್ಯಾಗ ಕುಂತಾಗ ಸ್ವಲ್ಪ ಟಿ ಪಿ ಮೆಂಬರ್ ವಿಚಾರ ಮಾಡಿಕಿಂದ ಆಯ್ತಪ್ಪ ನೀನು ಹೆಂಗಿದ್ದಿ ನಿನಗೆ ಮನೆಯನ್ನು ಒಂದು ಹಾಕಿಸ್ಕೊಡ್ತೇನಪ್ಪ ತಿಳಿಸಿಂದ ಮನೆ ಹಾಕಿಸ್ಕೊಟ್ರು. ಒಂದು ಲೆಟರ್ ಮೋದಿ ಸರ್ ಕಡೆ ಒಂದು ಲೆಟರ್ ಕಳಿಸಿದರು. ಮೋದಿ ಸರು ಒಂದು ಪಂಚಾಯತಿಗೆ ಲೆಟರ್ ಕಳಿಸಿದರು, ಒಂದು ನನ್ನ ಮನೆಗೆ ಲೆಟರ್ ಕಳಿಸಿದರು. ನನಗೆ ದಯವಿಟ್ಟು ವಿಚಾರ ಮಾಡಿ ನನ್ನ ಮನೆ ಆದದ್ದು ಪುಣ್ಯಪ್ಪ ಅಂದ್ರೆ ಮೋದಿ ಸರ್ದೇ ನನಗೆ ಆಶೀರ್ವಾದದಿಂದ ನನಗೆ ಇರ್ಲಾಕ ಆಸರಿ ಜನ ಒಂದು ಫಿಕ್ಸ್ ಆಗ್ಯದ. ಕಾಶಿನಾಥ್ ಕುರುಡ ಎಂದು ಗೊತ್ತಿದ್ರು, ಯುವತಿಯೊಬ್ಬಳು ಮದುವೆಯಾಗಿದ್ಲು. ಆದ್ರೆ ಇವರ ಜೊತೆ ಬಾಳೋದು ಕಷ್ಟ ಅಂತ ಗೊತ್ತಾದ ಕೂಡಲೇ ಆಕೆ ಇವರನ್ನ ಬಿಟ್ಟ. ಇತ್ತ ಹೆಂಡತಿ ಇಲ್ಲ, ಅತ್ತ ಮನೆಯೂ ಇಲ್ಲದೆ ಕಂಗಾಲಾಗಿದ್ದ ಕಾಶಿನಾಥ್ಗೆ ಕಳೆದ ವರ್ಷ ಗ್ರಾಮದ ಯುವಕರು ಪ್ರಧಾನಿ ಮೋದಿಗೆ ಪತ್ರ ಬರೆದು ಮನವಿ ಮಾಡಿದ್ರು. ಇದರಿಂದ ಎಚ್ಚೆತ್ತ ಅಧಿಕಾರಿಗಳು ಕಾಶಿನಾಥ್ ಜಮೀನಿನಲ್ಲಿ ಸುಂದರವಾದ ಮನೆ ನಿರ್ಮಿಸಿಕೊಟ್ಟಿದ್ದಾರೆ. ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗೆ ಹಾಗೂ ನಮ್ಮ ಮಾಧ್ಯಮದ ಮಿತ್ರರಿಗೆ ನಾವು ಕೃತಜ್ಞತೆ ಹೇಳ್ತೀವಿ. ಯಾಕಂದರೆ ಹಗಲು ರಾತ್ರಿಯೂ ಈ ಕುರುಡನ ಗೋಳಿಗೆ ಮಾಧ್ಯಮ ಮಿತ್ರದವರು ಕೂಡ ಸ್ಪಂದನೆಯನ್ನು ಮಾಡಿದ್ದಾರೆ. ಹಾಗೂ 10-12 ವರ್ಷಗಳಿಂದ ನಮ್ಮ ಈ ಕುರುಡ ಕಾಸುವಣ್ಣವರಿಗೆ ಮನೆ ಇಲ್ಲದ ಈ ಗುಡಿಸಲು ಮನೆಯಲ್ಲಿ ವಾಸವಾಗಿದ್ದರು. ಹಾಗೆ ಅವರು ನಾನು ತಾಲೂಕು ಪಂಚಾಯತಿ ಸದಸ್ಯನಾಗಿ ಆಯ್ಕೆಯಾದ ತಿಂಗಳಿಗೆ ಅವರು ನನಗೆ ಬಂದು ಭೇಟಿಯಾದರು. ನಂತರ ನಾನು ಕೆಲವೇ ತಿಂಗಳಲ್ಲಿ ನಿನಗೆ ಮನೆಯನ್ನು ಮಂಜೂರು ಮಾಡಿ ಕೊಡ್ತೀನಂತ ಆಶ್ವಾಸನೂ ಭರವಸೆಯನ್ನು ಕೂಡ ಕೊಟ್ಟಿದ್ದೆ. ಶಂಕದಿಂದ ಬಂದರೆ ಮಾತ್ರ ತೀರ್ಥ ಎಂಬ ಮಾತಿಗೆ ಈ ಘಟನೆ ಸಾಕ್ಷಿಯಾಗಿದೆ. ಯುವಕರು ಮಾಡಿದ ಸಹಾಯಕ್ಕೆ ಕಾಶಿನಾಥ್ ಕಡೆಯವರೆಗೂ ಚಿರಋಣಿ. ಗುರುರಾಜ್, ಸುದ್ದಿ ಟಿವಿ, ವಿಜಯಪುರ.